ಫಸ್ಟ್ ಎಲೆಕ್ಷನ್ ನೋಟಿಫಿಕೇಶನ್ ಇನ್ನೂ ಆಗಿಲ್ಲ. ಎಲೆಕ್ಷನ್ ನೋಟಿಫಿಕೇಶನ್ ಅವ್ರು ಅನೌನ್ಸ್ ಮಾಡಬೇಕು, ಕಾಯ್ತಾ ಇದ್ದೀವಿ. ಎಲೆಕ್ಷನ್ ನೋಟಿಫಿಕೇಶನ್ ಅನೌನ್ಸ್ ಆದಮೇಲೆ 14ನೇ ತಾರೀಕು ರಾಜರಾಜೇಶ್ವರಿ ನಗರದ ಎಲೆಕ್ಷನ್ ನಾಮಿನೇಷನ್ ನಮ್ಮ ಕ್ಯಾಂಡಿಡೇಟ್ ಮಾಡ್ತಾರೆ. 15ನೇ ತಾರೀಕು ನಾವೆಲ್ಲ ಹೋಗಿ ಸಿರಾಗೆ ಅಲ್ಲೂ ಕೂಡ ನಾಮಿನೇಷನ್ ಫೈಲ್ ಮಾಡ್ತೀವಿ. ಇಲ್ಲೂ ನಾನು ಇರ್ತೀನಿ, ಅಲ್ಲೂ ನಾನು ಇರ್ತೀನಿ. ನಮ್ಮ CLP ನಾಯಕರು ಇರ್ತಾರೆ, ನಾನು ಬೇರೆ ಬೇರೆ 14 ಇಲ್ಲಿ 15 ಸಿರಾ ಎರಡು ಕಡೆ ಮಾಡ್ತೀವಿ. ಅಲ್ಲಿ ಯಾರ್ಯಾರು ನಮ್ಮ ಸಂಬಂಧಪಟ್ಟವರು ಜವಾಬ್ದಾರಿ ಇದೆ ಅವರು ಕೂಡ ಎಲ್ಲ ಅಲ್ಲಲ್ಲಿಗೆ ಬರ್ತಾರೆ. ಎಲ್ಲರ ಜವಾಬ್ದಾರಿ ಯಾರ್ಯಾರು ವಹಿಸ್ಕೊಂಡಿದ್ರು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಾವು ಆಲೆ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಏನ್ ಮಾಡಬೇಕು ಅಂತ ನಾವು ಆಲೆ ಮಾಡ್ಕೊಂಡಿದೀವಿ. ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಸ್ವಲ್ಪ ಎಲ್ಲ ಬಹಳ ಈ ಕೊರೋನಾ ವಿಚಾರದಲ್ಲಿ ಬಹಳ ಜಾಗೃತಿಯಿಂದ ನಾವು ಅದನ್ನ ನಿಯಮನ ನಾವೆಲ್ಲ ಸೇರಿ ಪಾಲನೆ ಮಾಡಬೇಕಾಗಿದೆ. ಇದು ನಮ್ಮ ಅಧಿಕೃತವಾದಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಸರ್, ಸಿರಾ ಟಿಕೆಟ್ ವಿಚಾರದಲ್ಲಿ ಆರಂಭದಲ್ಲಿ ಸುರ್ಜೇವಾಲರವರು ಜಯಚಂದ್ರ ಅವರಿಗೆ 40 ವರ್ಷಗಳಿಂದ ಅವಕಾಶ ಕೊಡ್ತಿದ್ದು, ಹೊಸಬ್ರಿ ಕೊಡೋಣ, ರಾಜೇಶ್ ಗೌಡ್ರು ಕೊಡೋಣ ಅಂತ ಹೇಳಿ ನಿಮಗೆ ಹೇಳಿದ್ರು. ಆದರೆ ಅಂತಿಮವಾಗಿ ಜಯಚಂದ್ರ ಕೊಟ್ಟರು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮತ್ತು ಸಿದ್ದರಾಮಯ್ಯ ಮಾತಾಡಿದ್ರೆ ವಿಡಿಯೋ ಈಗ ಲೀಕ್ ಆಗಿದೆ ಸರ್. ಏನು ಅಂದರೆ ಸುರ್ಜೇವಾಲರವರು ಕರೆ ಮಾಡಿದ್ರು, ರಾಜೇಶ್ ಗೌಡ್ರ ಹೆಸರು ಪ್ರಸ್ತಾಪ ಮಾಡಿದ್ರು ಅಂತ ನೀವು ಸಿದ್ದರಾಮಯ್ಯ? ನನಗೆ ರಾಜೇಶ್ ಗೌಡ್ರು ಯಾರು ಅನ್ನೋದೇ ನಂಗೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಪಾಪ ಒಂದಿನೂ ಬಂದು ಭೇಟಿ ಮಾಡಿಲ್ಲ. ನನಗೆ ಯಾ ಯಂಗ್ಸ್ಟರ್ಸ್ ಯಾರು ಇದಾರಾ ಅಂತ ಕೇಳಿದ್ದಾರೆ ಅಷ್ಟೇ. ಯಂಗ್ಸ್ಟರ್ಸ್ ಯಾರು ಇದ್ದಾರಾ ಏನು ಎತ್ತ ಅಂತ ಯಾಕೆಂದರೆ ಸಾಮಾನ್ಯವಾಗಿ ACC ಕಳಿಸ್ಬೇಕಾದ್ರೆ ನಾವು ಪ್ಯಾನೆಲ್ ಕಳಿಸ್ತೇವೆ, ಪ್ಯಾನೆಲ್ ಕಳಿಸ್ತೇವೆ ನಾವು. ACC ಕಳಿಸ್ಬೇಕಾದ್ರೆ ನಮ್ಮದು ಪ್ಯಾನೆಲ್ನ ನಾವು ಕಳಿಸ್ಕೊಡ್ತೀವಿ. ಇಲ್ಲಿ ಪ್ಯಾನೆಲ್ನ ನಾವು ಕಳಿಸ್ಲಿಲ್ಲ ACC ಗೆ. ಯಾಕೆಂದ್ರೆ ನಮ್ಮಲ್ಲಿ ಒಂದೇ ಹೆಸರು, ರಾಜಣ್ಣವರ ಆ ಕ್ಯಾಂಡಿಡೇಟ್ ಹೆಸರನ್ನ ಸೂಚಿಸಿದ್ರು, ಪರಮೇಶ್ವರ್ ಅವರು ಅನುಮೋದಿಸಿದ್ರು. ಈ ಸಂದರ್ಭದಲ್ಲಿ ನಾವು ಬೇರೆ ಯಾವ ಕ್ಯಾಂಡಿಡೇಟ್ನು ನಾವು ಮಾಡಿಲ್ಲ. ಅವರು ಬೇರೆ ACCಯಿಂದ ಏನೇನೋ ಪ್ರಪೋಸಲ್ ಕಳಿಸ್ಬೇಕಾದ್ರೆ ಮೊದಲೆಲ್ಲ ಮೂರು ಹೆಸರು ಕಳಿಸೋಂಥ ಒಂದು ಪದ್ಧತಿ ಇತ್ತು. ಇಲ್ಲೂ ಕೂಡ ಮೂರು ಹೆಸರು ಅಲ್ಲೂ ಕಳಿಸಿಲ್ಲ, ಇಲ್ಲೂ ಕಳಿಸಿಲ್ಲ, MNCಲೂ ಕಳಿಸಿಲ್ಲ. ನಾವು ಮುಂಚಿತವಾಗಿ ನಾವೆಲ್ಲ ಕರೆದು ಮಾತಾಡಿ ಒಮ್ಮತದವಾದಂಥ ಒಂದು ಅಭ್ಯರ್ಥಿಯನ್ನು ನಾವು ತೀರ್ಮಾನ ನಾವು ಮಾಡಿದ್ದೇವೆ. ನಾವು ರಾಜೇಶ್ ಅವರ ಕುಟುಂಬದವರು ಮೊದಲು ಹೋದ ಎಲೆಕ್ಷನ್ ಅಲ್ಲಿ ಜನತಾ ದಳದ ಪರವಾಗಿ ಅವರು ಪ್ರಚಾರ ಮಾಡಿದ್ದಾರೆ. ಅವರೇನು ನಮ್ಮ ಪಾರ್ಟಿ ಪರ ಏನು ಪ್ರಚಾರ ಏನು ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾಕೆ ಅವ್ರನ್ನ ಬಗ್ಗೆ ಚಿಂತೆ ಮಾಡೋಕ್ಕೋಗ, ಪಾಪ ಅವ್ರೇನು ಅವ್ರದ್ದೇನಾದ್ರು ಮಾಡ್ಕೊಳ್ಳಿ, ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿ. ಸರ್, ರಾಜರಾಜೇಶ್ವರಿ ನಗರದಲ್ಲಿ ನೀವು ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಈಗ ಕುಸುಮ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಬೇರೆಲ್ಲ ಬಹಳ ಜನ ಆಕಾಂಕ್ಷಿಗಳಿದ್ರು, ಅವರೆಲ್ಲರನ್ನು ಕೂಡ ಸಮಾಧಾನ ಮಾಡಿದ್ರ DK ಶಿವಕುಮಾರ್? ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ, ಎಲ್ಲರ ಹತ್ರನೂ ಚರ್ಚೆ ಮಾಡಿದ್ದೀನಿ. ಕೂತ್ಕೊಂಡು MLC ಕ್ಯಾಂಡಿಡೇಟ್ ಮಾಡೋ ಕೂಡ 40 ಜನ ಕರೆದು ಮಾತಾಡಿದ್ದೀನಿ. MLC ರಮೇಶ್ ಬಾಬು ಅವ್ರು ಕ್ಯಾಂಡಿಡೇಟ್ ಕೊಡ್ಬೇಕಾದ್ರೆ ನಮ್ಮಲ್ಲಿ ಇನ್ನಿಬ್ಬರು ಹುಡುಗರು ಇದ್ದರು. ಆಗೂ ಕೂಡ 40 ಜನ ಸೀನಿಯರ್ ಲೀಡರ್ಸ್ ಹತ್ರನೇ ಚರ್ಚೆ ಮಾಡಿ ಆ ಜಿಲ್ಲೆಗೆ ಸಂಬಂಧಪಟ್ಟವ್ರ ಹತ್ರ ತೀರ್ಮಾನ. ಇಲ್ಲೂ ಅಷ್ಟೇ, ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿನೇ ಮಾಡಿದ್ದೆ, ಅವ್ರ ಹತ್ರ ಕೂಡ ಎಲ್ಲ ಚರ್ಚೆ ಮಾಡಿದ್ದೆ. ನಾನು CLP ಮಾಡಿದ್ದೀವಿ, ಎಲ್ಲ ಇದೆ ಇಷ್ಟೇ. ಸರ್, ಕೊನೆಯದಾಗಿ ಸರ್, CT ರವಿಯವರು DK ಶಿವಕುಮಾರ್ ತತ್ವಜ್ಞಾನಿ ತರ ಮಾತಾಡ್ತಿದ್ದಾರೆ, ಅವರು ಆತ್ಮ ನಿವೇದನೆ ಮಾಡ್ಕೊಳ್ಳಿ, ತಾನು ಭ್ರಷ್ಟ ಹೌದಾ ಅಲ್ವಾ ಅಂತೇಳಿ ನಿಮಗೆ ಸವಾಲಿಸ್ತಿದ್ದಾರೆ ಸರ್. ಈಗ ನಾನು ಭ್ರಷ್ಟನೋ ನಾನು ತತ್ವಜ್ಞಾನಿನೋ ಅವ್ರ ಹತ್ರ ಏನೇನು ನಾನು ಭ್ರಷ್ಟ ಅನ್ನೋದಕ್ಕೆ ಇದೆ ಅದನ್ನೆಲ್ಲ ಜನರ ಮುಂದೆ ಇಟ್ಬಿಡಲಿ. ಯಾವ ತನಿಖೆ ಆಗಿದೆ, ಏನಾಗಿದೆ, ಯಾವ ಸಂದರ್ಭದಲ್ಲಿ ನನಗೆ ಎನ್ಕ್ವೈರಿ ಕಮಿಷನ್ಗಳಾಗಿದೆ, ಎಷ್ಟು ಕಂಪ್ಲೇಂಟ್ಗಳಿದೆ ಅಂತ ಮಾಡಲಿ. ಅವ್ರ ಲೀಡರ್ಗಳಿದಾರಲ್ಲ, ಬಂಗಾರು ಲಕ್ಷ್ಮಣ್ನಿಂದ ಹಿಡಿದು ಇನ್ನೊಬ್ಬರಿಂದ ಹಿಡಿದು ಏನೇನಾಯಿತು, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ ಎಲ್ಲ ತಗ್ಕೊಳ್ಳಿ. ಅವ್ರ ಶಾಸಕರುಗಳದ್ದು ತಗ್ಕೊಳ್ಳಿ, ಆಮೇಲೆ ಅವ್ರು ಮಾತಾಡಿ. ಪಾಪ ಯಾಕೆ ಅವ್ರು ಏನ ಈಗೇನೋ ಡೆಲ್ಲಿಗೆ ಹೋಗೋರು ಮಾರ್ಕೆಟಲ್ಲಿ ನನ್ನ ಹೆಸರು ಹೇಳಿದ್ರೆ ಅವ್ರಿಗೆ ಮಾರ್ಕೆಟ್ ಕೆಲವ್ರಿಗೆಲ್ಲ BJPಯಲ್ಲಿ ಕೆಲವ್ರಿಗೆ ನನ್ನ ಹೆಸರು ಹೇಳಿದ್ರೆ ಅವ್ರಿಗೇನೋ ಒಂದು ಅಧಿಕಾರ ಸ್ಥಾನ ಸಿಗ್ತದೆ. ಅದಕ್ಕೆ ಹೇಳ್ತಾ ಅವ್ರು ಹೇಳಿ. ಹಾಗಾದ್ರೆ ನಿಮ್ಮ ಪ್ರಕಾರ ಮಾರ್ಕೆಟಿಂಗ್ ಪರ್ಪಸ್ಗೋಸ್ಕರ ನಿಮ್ಮ ಹೆಸರು? ಹೌದು. ಸರ್, ನೀವು ನೋಡ್ಬಿಡ್ತೀವಿ, ಈಗ ಮೊನ್ನೆ TV ರೇಡ್ ಆದಾಗ ನಿಮ್ಮ ಆಪ್ತ ಸಹಾಯಕನಿಗೆ ಹೊಡೆದಿರುವಂತದ್ದು. ಸೊ ಅಷ್ಟಾದ್ರೂ ಕೂಡ ನೀವು ನಂಜಾವುದತ್ತ ಸ್ವಾಮೀಜಿ ಹತ್ರ ಅದನ್ನು ಹೇಳಿದ್ರಿ, ಆದ್ರೆ ಯಾಕೆ ಕಾನೂನಾತ್ಮಕವಾಗಿ ಯಾಕಂದ್ರೆ ಈ ರೀತಿ ಮಾಡಬಾರ್ದಲ್ಲ? ಒಬ್ಬರು ಅಧಿಕಾರಿಗಳು ನಿಮ್ಮ ಆಪ್ತ ಸಹಾಯಕರಿಗೆ ಕೈ ಮಾಡ್ತಾರೆ ಅಂದ್ರೆ ಹೊಡಿತಾರೆ, ನೀವು ಸುಮ್ಮನಿರ್ತೀರ? ಅದು ಯಾವ ಟೈಮಲ್ಲಿ ಏನ್ ತಗೋಬೇಕು ಖಂಡಿತ ತಗೊಳ್ಳಿ.